ಪಾಕಿಸ್ತಾನ ಸ್ವರ್ಗ ಪಾಕಿಸ್ತಾನ ದಿ ಗ್ರೇಟ್ ಪಾಕಿಸ್ತಾನ ಭಾರತಕ್ಕಿಂತ ಇಂಪ್ರೂವ್ ಆಗ್ತಿದೆ ಅಂತ ಬೊಗಳ್ ಬಿಡ್ತಾ ಇದ್ದವರು ಈಗ ಸೈಲೆಂಟ್ ಆಗಿದ್ದಾರೆ ಪಾಕಿಸ್ತಾನ ಲಿಟ್ರಲಿ ದಿವಾಳಿಯಾಗಿ ಹೋಗಿದೆ ಅಲ್ಲಿನ ಜನ ಒದ್ದಾಡ್ತಾ ಇದ್ದಾರೆ ಏನು ಅಂದರೆ ಏನೂ ಇಲ್ಲದ ಪರಿಸ್ಥಿತಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಪಾಕಿಸ್ತಾನ ತಲುಪುತ್ತೆ ಹುಲ್ಲು ತಿಂದರೂ ಪರವಾಗಿಲ್ಲ ಅನುಭವ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಂಥ ಪಾಕಿಸ್ತಾನದ ಇವತ್ತಿನ ಪರಿಸ್ಥಿತಿಗೆ ಕಾರಣ ಏನು ಕಂಗಾಲಾಗಿ ವಿಶ್ವದೆಲ್ಲೆಡೆ ಭಿಕ್ಷೆ ಬಿಡುವಂಥ ಪರಿಸ್ಥಿತಿಗೆ ಪಾಕಿಸ್ತಾನ ತಲುಪಿದ್ದು ಹೇಗೆ ಅನ್ನುವಂಥದ್ದನ್ನು ಹೇಳ್ತೀನಿ ಇವತ್ತಿನ ಸ್ಪಾಟ್ಲೈಟ್ನಲ್ಲಿ ನಾನು ಮುಮ್ತಾಸ್ ಎಲೆಕ್ಟ್ರಿಸಿಟಿ ಇಲ್ಲ ಗ್ಯಾಸ್ ಇಲ್ಲ ಜಾಬ್ ಇಲ್ಲ ಲಾ ಆ್ಯಂಡ್ ಆರ್ಡರ್ ಕೇಳಂಗೆ ಇಲ್ಲ ಭವಿಷ್ಯ ಅಂತೂ ಇಲ್ಲವೇ ಇಲ್ಲ ದುಡ್ಡಂತೂ ನೀವು ಕೇಳಲೇಬೇಡಿ ಭಿಕ್ಷೆ ಬೇಡಿದ್ರೂ ಸಿಗ್ತಾ ಇಲ್ಲ ಇದು ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿ ಇಡೀ ದೇಶ ಕತ್ತಲಲ್ಲಿ ಮುಳುಗುವಂತಹ ಪರಿಸ್ಥಿತಿಗೆ ತಲುಪುತ್ತೆ ಅಂತ ಅಂದರೆ ಪಾಕಿಸ್ತಾನದ ಪರಿಸ್ಥಿತಿ ಎಷ್ಟು ಕೆಳಮಟ್ಟಕ್ಕೆ ಹೋಗಿದೆ ಅಂತ ನೀವೇ ಊಹಿಸಬಹುದು ಅಷ್ಟಕ್ಕೂ ಇದಕ್ಕೆಲ್ಲ ಕಾರಣ ಏನು ಸಾಲ ಫ್ರೀವೀಸ್ ಹಾಗೆ ಅಲ್ಲಿನ ಸರ್ಕಾರ ಭಾರತಕ್ಕೆ ಹೋಲಿಸ್ಕೊಂಡ್ರೆ ಫಸ್ಟ್ ಆಫ್ ಆಲ್ ಹೋಲಿಕೆ ಮಾಡೋದಕ್ಕೂ ಕೂಡ ಪಾಕಿಸ್ತಾನ ಸದ್ಯಕ್ಕೆ ನಾಲಯಕ್ಕೆ ಬಿಡಿ ಆದರೆ ಸಡನ್ನಾಗಿ ಪಾಕಿಸ್ತಾನಕ್ಕೆ ಏನಾಯಿತು ಮೆರೀತಾ ಇದ್ದಂತಹ ಪಾಕಿಸ್ತಾನ ಟೂಸ್ ಪಟಾಕಿ ಹೇಗೆ ಹೇಳ್ತೀನಿ ಕೇಳಿ ಸಾಲ ಎಷ್ಟು ಕೊಟ್ಟರು ಕೂಡ ಪಾಕಿಸ್ತಾನ ಇತ್ತು ಚೀನಾ ತನ್ನ ಲೋನ್ ಟ್ರ್ಯಾಪ್ನಲ್ಲಿ ಪಾಕಿಸ್ತಾನವನ್ನು ಸಿಕ್ಕಾಕ್ಸಿ ಸಿಕ್ಕಾಕ್ಸಿ ಈಗ ಮಜಾ ನೋಡ್ತಾ ಇದೆ ನಂಗೇನ್ ಗೊತ್ತೇ ಇಲ್ಲ ಅನ್ನೋ ಹಾಗೆ ಸೈಲೆಂಟ್ ಆಗಿ ಪಾಕಿಸ್ತಾನವನ್ನು ಟಾರ್ಚರ್ ಮಾಡ್ತಾ ಇದೆ ಅದಕ್ಕೆ ಕಾರಣ ಅವರು ಕೊಟ್ಟಂತಹ ಸಾಲ ಚೀನಾ ಅವತ್ತಿಂದ ಮೊನ್ನೆ ಮೊನ್ನೆ ತನಕ ಕೂಡ ಪಾಕಿಸ್ತಾನ ಏನ್ ಕೇಳಿದ್ರು ಕೂಡ ಚೀನಾ ನೋ ಅಂತ ಹೇಳಲೇ ಇಲ್ಲ ಸಾಲ ಕೇಳ್ದಾಗೆಲ್ಲ ಅದನ್ನು ಕೊಟ್ಟು ಕೊಟ್ಟು ಅವರು ತೀರಿಸೋಕೆ ಸಾಧ್ಯ ಇಲ್ಲದಷ್ಟು ಸಾಲವನ್ನು ಕೊಟ್ಟು ಈಗ ಇಡೀ ಪಾಕಿಸ್ತಾನವನ್ನ ತನ್ನ ಕಂಟ್ರೋಲ್ಗೆ ತಗೊಳ್ಕೊಳ್ಳುವಂತಹ ಮಾಸ್ಟರ್ ಪ್ಲಾನ್ ಮಾಡಿದೆ ಅಷ್ಟಕ್ಕೂ ಸಾಲ ತಗೊಂಡು ಪಾಕಿಸ್ತಾನ ಮಾಡಿದೆ ಗೊತ್ತಾ ಉಚಿತ ಭರವಸೆಗಳು ಅದೇ ಫ್ರೀ ಬೀಸ್ ಇಲ್ಲಿ ಸಿದ್ದರಾಮಯ್ಯ ಕೊಟ್ಟರಲ್ಲ ಭಾಗ್ಯದ ಮೇಲೆ ಭಾಗ್ಯ ಅದೇ ಥರ ಜನನ ಆರ್ಥಿಕವಾಗಿ ಗಟ್ಟಿಗೊಳಿಸುವ ಬದಲು ಅವರಿಗೆ ಎಲ್ಲವನ್ನು ಕೂಡ ಬಿಟ್ಟಿ ಭಾಗ್ಯದ ಮೂಲಕ ಫ್ರೀಯಾಗಿ ಕೊಡ್ತಾ ಹೋದರೆ ಇವತ್ತು ಶ್ರೀಲಂಕಾ ಪಾಕಿಸ್ತಾನ ಏನು ಪರಿಸ್ಥಿತಿಗೆ ಬಂದು ನಿಂತಿದೆಯಲ್ಲ ನಮ್ಮ ದೇಶ ಕೂಡ ಅದೇ ಪರಿಸ್ಥಿತಿಗೆ ಹೋಗುತ್ತೆ ಆದರೆ ನರೇಂದ್ರ ಮೋದಿಜಿಯವರು ಬಿಟ್ಟಿ ಭಾಗ್ಯವನ್ನು ಬಿಟ್ಟು ಹಾಕಿ ಜನರನ್ನು ನಮ್ಮ ದೇಶದ ಪ್ರಜೆಗಳನ್ನು ಸದೃಢ ಮಾಡುವಂಥ ಕೆಲಸವನ್ನು ಮಾಡಿದ್ರು ಭಾರತದ ರಿಸರ್ವ್ ಜಿ ಡಿ ಪಿ ಜಾಸ್ತಿ ಮಾಡುವಂಥ ಕಡೆಗೆ ಚಿಂತನೆಯನ್ನು ಮಾಡಿದ್ರು ವಿದೇಶಗಳಿಗೆ ಹೋಗಿ ಅವರ ಜೊತೆ ರಾಜತಾಂತ್ರಿಕವಾಗಿ ಗಟ್ಟಿಯಾದರು ಭಾರತಕ್ಕೆ ಇನ್ವೆಸ್ಟರ್ಗಳು ಬರುವ ಹಾಗೆ ಮಾಡಿದ್ರು ಮೇಕ್ ಇನ್ ಇಂಡಿಯಾ ಹೆಸರಲ್ಲಿ ಭಾರತದಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸಿದ್ರು ಇಲ್ಲಿ ಉದ್ಯೋಗ ಆಗುವ ಹಾಗೆ ಮಾಡಿದ್ರು ಸ್ಟಾರ್ಟ್ಅಪ್ಗಳಿಗೆ ಸಾಲವನ್ನು ಕೊಟ್ಟು ಹುರಿದುಂಬಿಸಿದ್ರು ಇವೆಲ್ಲದರ ಪರಿಣಾಮ ಇವತ್ತು ಭಾರತ ಬಿ ಸೂಪರ್ ಪವರ್ ಇದ್ಯಾವುದನ್ನು ಕೂಡ ಮಾಡಿದಂತಹ ಪಾಕಿಸ್ತಾನ ಕಂಪ್ಲೀಟ್ ಪಾಪರ್ ಇವತ್ತು ಮಕಾಡೆ ಮಲ್ಗಿರುವಂತಹ ಪಾಕಿಸ್ತಾನ ಭಾರತದ ಬಳಿ ಕೂಡ ಭಿಕ್ಷೆಯನ್ನು ಬೇಡ್ತಾ ಇದೆ ನಮಗೆ ಕಾಶ್ಮೀರ ಬೇಡ ನಮಗೆ ಯುದ್ಧನೂ ಬೇಡ ದಯಮಾಡಿ ನಮ್ಮನ್ನು ಈ ಪರಿಸ್ಥಿತಿಯಿಂದ ಪಾರು ಮಾಡಿ ಅಂತ ಅಂಗಲಾಸ್ತಾ ಇದೆ ನಾವು ಪಾಠ ಕಲ್ತಿದ್ದೀವಿ ಅಂತ ವಿದೇಶಿ ಮಾಧ್ಯಮದಲ್ಲಿ ಕೂತು ಕೈ ಮುಗಿತಾ ಇದೆ ಇಂತಹ ಕೆಟ್ಟ ಹೀನಾಯ ಪರಿಸ್ಥಿತಿ ಯಾವ ದೇಶಕ್ಕೂ ಬರಬಾರ್ದು ಬಿಡಿ ಆದರೆ ನನಗೆ ಆಶ್ಚರ್ಯ ಆಗ್ತಾ ಇರೋದೇನು ಗೊತ್ತಾ ಈಗ ಪಾಪರಾಗಿರುವಂತಹ ಪಾಕಿಸ್ತಾನ ಹಾಗೆ ಶ್ರೀಲಂಕಾದ ಎಕನಾಮಿ ಭಾರತಕ್ಕಿಂತ ಚೆನ್ನಾಗಿದೆ ಅಂತ ಹಾಡಿ ಹೊಗಳ್ತಾ ಇದ್ದಂತಹ ವಿರೋಧ ಪಕ್ಷಗಳು ಇವತ್ತು ತುಟಿ ಕಪಿಟ್ಟಿ ಕಾಣ್ತಿಲ್ಲ ಆ ಮ್ಯಾಟರ್ ಅನ್ನ ಬಿಟ್ಟು ಇನ್ಯಾವುದೋ ವಿಚಾರವನ್ನ ಇಟ್ಕೊಂಡು ಬಾಯ್ ಬಾಯ್ ಬಾಡ್ಕೊತಾ ಇದ್ದಾವೆ ಆದ್ರೆ ಮೋದಿಜಿಯವರು ಅವರೆಲ್ಲರಿಗೂ ಕೂಡ ತಮ್ಮದೇ ಸ್ಟೈಲಲ್ಲಿ ಉತ್ತರವನ್ನ ಕೊಡ್ತಾ ಇದ್ದಾರೆ ಅದೇನಂದ್ರೆ ಅಭಿವೃದ್ಧಿ ಮನಸ್ಸಾಕ್ಷಿ ಇದ್ದವರು ಯಾರಾದ್ರೂ ಅವರನ್ನ ಅವರೇ ಪ್ರಶ್ನೆ ಮಾಡ್ಕೊಳ್ಳಿ ಮೋದಿಜಿ ಬಂದ ಮೇಲೆ ಭಾರತದ ಗೌರವ ಅಭಿವೃದ್ಧಿ ಜಾಗತಿಕ ಮಟ್ಟದಲ್ಲಿ ಜಾಸ್ತಿ ಆಗಿದ್ಯೋ ಇಲ್ಲವೋ ಅಂತ ಅವರಿಗೆ ಉತ್ತರ ಸಿಗತ್ತೆ ಗರೀಬಿ ಹಠಾವೋ ಅಂತ ನಾಲ್ಕರಿಂದ ಐದು ದಶಕಗಳಿಂದ ಹೊಡೆದಿದ್ದೇ ಹೊಡೆದಿದ್ದು ಡೈಲಾಗ್ ಕಾಂಗ್ರೆಸ್ ಇವತ್ತು ಕೂಡ ಅದನ್ನೇ ಹೇಳ್ತಾ ಇದೆ ಹಾಗಾದ್ರೆ ಅಷ್ಟು ವರ್ಷ ಆಡಳಿತ ಮಾಡಿ ಅವರು ಮಾಡಿದ್ದಾದ್ರೂ ಏನು ಮೋದಿಜಿಯವರ ಅವಧಿಯಲ್ಲಿ ಬಡತನ ನಿರ್ಮೂಲನೆ ಮಾಡ್ತೀವಿ ಅಂತ ಯಾವತ್ತೂ ಕೂಡ ಅವರು ಡಯಲಾಗ್ ಹೊಡಿಲಿಲ್ಲ ಆದರೆ ಅದನ್ನು ಹೇಳದೇನೆ ಬಡವರ ಬದುಕನ್ನು ಬದಲಾಯಿಸಿದ್ದಾರೆ ಮಧ್ಯಮ ವರ್ಗದ ನೆಚ್ಚಿನ ನಾಯಕರಾಗಿದ್ದಾರೆ ಜಾಗತಿಕ ಶ್ರೀಮಂತರ ಸಾಲಿನಲ್ಲಿ ಭಾರತೀಯರ ಹೆಸರು ಕೂಡ ರಾರಾಜಿಸುವ ಹಾಗೆ ಮಾಡಿದ್ದಾರೆ ಆದರೂ ಕೂಡ ಇವರೇನು ಹೇಳ್ತಾರೆ ಗೊತ್ತಾ ಮೋದಿಜಿ ಅದು ಮಾಡಲಿಲ್ಲ ಮೋದಿಜಿ ಇದು ಮಾಡಲಿಲ್ಲ ಏನದು ಅಂತ ಕೇಳಿದ್ರೆ ಅದೇ ಪ್ರೆಸ್ ಮೀಟ್ ಅಂತಾರೆ ಏನು ಹೇಳೋದು ಪ್ರೆಸ್ ಮೀಟ್ ಮಾಡೋದು ಇಂಪಾರ್ಟೆಂಟಾ ದೇಶವನ್ನು ಅಭಿವೃದ್ಧಿ ಮಾಡೋದು ಇಂಪಾರ್ಟೆಂಟಾ ನೀವೇ ಹೇಳಿ ಪಾಕಿಸ್ತಾನ ಶ್ರೀಲಂಕಾ ಅಂತೂ ಮುಳುಗೋಯ್ತು ಕೊರೋನಾ ಸಂದರ್ಭದಲ್ಲಿ ಭಾರತದ ಕತೆ ಮುಗಿದೇ ಹೋಯ್ತು ಅಂತ ಅಂದ್ಕೊಂಡವರು ಇವತ್ತು ಅವರೇ ಮುಳುಗಿ ಹೋಗ್ತಾ ಇದ್ದಾರೆ ಅಮೇರಿಕಾದಂತಹ ಅಮೇರಿಕ ಸಹ ಆರ್ಥಿಕವಾಗಿ ದೇಶವನ್ನು ಹ್ಯಾಂಡಲ್ ಮಾಡೋಕ್ಕೆ ಒದ್ದಾಡ್ತಾ ಇದೆ ಚೀನಾದಂತಹ ಚೀನಾ ಇವತ್ತಿಗೂ ಕೂಡ ಕೋವಿಡ್ನಿಂದ ಚೇತರಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಆದರೆ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಭಾರತ ಅದ್ಭುತ ಸರ್ಕಾರದ ಕಾರಣದಿಂದಾಗಿ ಇವತ್ತು ಗ್ಲೋಬಲ್ ಲೀಡರ್ ಆಗಿದೆ ರಷ್ಯಾ ಅಮೇರಿಕ ಭಾರತದ ಮಾತನ್ನ ಕೇಳ್ತಾ ಇದೆ ಮೋದಿಜಿ ವಿಶ್ವದ ನಂಬರ್ ಒನ್ ನಾಯಕ ಅಂತ ವಿಶ್ವದ ಮಾಧ್ಯಮಗಳು ಒಪ್ಪಿಕೊಂಡಿವೆ ಆದರೆ ಇಲ್ಲೇ ಇರುವಂತಹ ನಮ್ಮದೇ ದೇಶದ ಒಂದಷ್ಟು ಜನರು ದೇಶ ದಿವಾಳಿಯಾದ್ರೆ ಮೋದಿಜಿಯವರನ್ನ ಕೆಳಗೆ ಇಳಿಸಬಹುದು ಅಂತ ಕನಸು ಕಾಣ್ತಾ ಇದ್ದಾರೆ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೆ ಮೋದಿಜಿಯವರನ್ನ ದೂಷಿಸ್ತಾ ಇದ್ದಾರೆ ಅವರನ್ನು ವಿರೋಧಿಸ್ತಾ ಇದ್ದಾರೆ ಆದರೆ ಈ ದೇಶದ ಜನರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅದೆಂತಹ ಟೈಮ್ ಬಂದರೂ ಕೂಡ ಭಾರತವನ್ನ ಪಾಕಿಸ್ತಾನ ಅಥವಾ ಶ್ರೀಲಂಕಾ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಬಿಡಲ್ಲ ಅಂತ ನರೇಂದ್ರ ದಾಮೋದರ ದಾಸ್ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ